ಓಲಾ ಟಿವಿ ಸೌಂದರ್ಯ ಅಂದು ಮತ್ತು ಇಂದು. ಒಂದೂರಲ್ಲಿ ಸೂರ್ಯ ಅನ್ನೋ ವ್ಯಕ್ತಿ ಇರ್ತಾನೆ. ಅವನು ಹಳ್ಳಿಯಲ್ಲೇ ಬೆಳೆದು ದೊಡ್ಡವನಾಗಿರ್ತಾನೆ. ಬೆಟ್ಟ ಗುಡ್ಡ ನದಿಗಳು ಹಚ್ಚ ಹಸಿರಾದ ಮರಗಳು ಮತ್ತು ಅದರಿಂದ ಬರುವಂತಹ ಗಾಳಿ ಬೆಟ್ಟದ ಹತ್ತಿರ ಇರುವಂತಹ ಕಣಿವೆಗಳು ಮಳೆ ಬಂದಾಗ ಆಗುವಂತಹ ಒದ್ದೆ ಮಣ್ಣಿನ ಪರಿಮಳ ಅಂಗಳದಲ್ಲಿ ರಂಗೋಲಿ ಸಂಜಾಗ್ತಿದ್ದಾಗೆ ನದಿಯಲ್ಲಿ ಈಜೋದು ಈ ರೀತಿ ಹಳ್ಳಿಯ ಸೌಂದರ್ಯವನ್ನು ನೋಡಿ ಅನುಭವಿಸ್ತಾ ದೊಡ್ಡವನಾಗಿರ್ತಾನೆ. ಅಲ್ಲಿ ಅವನಿಗೆ ಎಲ್ಲರೂ ಸ್ನೇಹಿತರಾಗಿದ್ದರು. ಸೂರ್ಯ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನದಿ ಹತ್ತಿರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಸಂಜೆ ವಾಪಸ್ ಬರ್ತಾ ಇದ್ದ. ಹೀಗೆ ಒಂದಿನ ನದಿ ತೀರಕ್ಕೆ ಹೋಗಿ ವಾಪಸ್ ಬರ್ತಾ ಇರಬೇಕಾದ್ರೆ ಹಳ್ಳಿಯಲ್ಲಿರೋ ಚಾ ಸ್ಟಾಲ್ನಲ್ಲಿ ಕೂತಿದ್ದಂಥ ಸೂರ್ಯನ ಫ್ರೆಂಡ್ ಅಂಜಿ ಅವನನ್ನು ನೋಡಿ ಅರೇ ಸೂರ್ಯ ಇಲ್ವಾ ಹೀಗಂತ ಕರೀತಾನೆ. ಸೂರ್ಯ ಬಂದು ಅಂಜಿಯ ಪಕ್ಕದಲ್ಲಿ ಕೂರ್ತಾನೆ. ಅಂಕಲ್ 1/2 tea. ಸರಿ ಮಗ. ಯಾವಾಗಿಂದ ನನಗೆ ಬುದ್ಧಿ ಬಂದಿದ್ದು ಅಲ್ಲಿಂದ ನೋಡ್ತಾ ಇದ್ದೀನಿ. ಪ್ರತಿದಿನ ನೀನು ಹೋಗಿ ನದಿ ಕೆರೆ ಹಳ್ಳ ಬೆಟ್ಟ ಇವನ್ನೆಲ್ಲ ನೋಡಿ ಪ್ರತಿದಿನ ಬರ್ತೀಯಲ್ಲ. ಊರಲ್ಲೆಲ್ಲ ನಿನ್ನ ಸ್ನೇಹಿತ ಏನು ಹುಚ್ಚ ಹೀಗ್ಯಾಗಿ ತಿರ್ಗಾಡ್ತಿರ್ತಾನೆ ಅಂತ ಕೇಳ್ತಾ ಇರ್ತಾರೆ. ಯಾರೋ ಹೇಳಿದ್ರು ಅಥವಾ ನೀನೇ ಹೇಳ್ತಿದ್ಯಾ? ನೀನು ಕೇಳಿದ್ರೆ ನಾನು ಹೇಳಲ್ಲ ಅಂತ ಅವ್ರಿಗೆ ದೂರು ನೀಡ್ತಾ ಇದೆಯಲ್ಲ. ಅಂದರೆ ಯಾರು ಏನು ಹೇಳಿದ್ರು ನಾನ್ಯಾಕೆ ಸುಮ್ಮನೆ ಇರಲಿ? ಮೂಳೆ ಮುರಿದಾಕ್ಬಿಡ್ತೀನಿ. ಯಾರೂ ಹೇಳಿಲ್ಲ, ನಾನೇ ಕೇಳ್ತಾ ಇರೋದು. ಹೇಳು, ಯಾಕೆ ಸುತ್ತಾಡ್ತಿರ್ತೀ? ನೋಡು, ನಾನು ನದಿ ಬೆಟ್ಟ ಗುಡ್ಡ ಇವನ್ನೆಲ್ಲ ನೋಡ್ಲಿಕ್ಕೆ ಹೋಗಿದ್ದಲ್ಲ. ಅಂದರೆ ಯಾವುದೋ ಹುಡುಗಿಗೋಸ್ಕರ ಹೋಗ್ತಾ ಇದೆಯಾ? ಮೋಸಗಾರ, ಚಡ್ಡಿ ದೋಸ್ತಿಯಾಗಿ ನನಗೆ ಹೇಳದೆ ಹುಡುಗಿಯನ್ನು ನೋಡ್ಲಿಕ್ಕೆ ನೀನು ಹೋಗ್ತಿದ್ಯಾ? ನಾನೇನು ಯೋಚನೆ ಮಾಡ್ತಾ ಇಲ್ಲ, ಆದರೂ ನಂಗೊಂದ್ಸಲ ಹೇಳಿಬಿಡಿ ಯಾರಂತ. ಬೊಟ್ಟಿಗೆ ಹಾಕೊಳ್ಳೋಣ ಅವಳನ್ನ. ನಾನಿದ್ದೀನಲ್ಲ, ನಮ್ಮ ಮುಖ್ಯಸ್ಥರ ಮಗಳ ಅಥವಾ ಬೇರೆ ಯಾರೋ. ಅರೇ ಸುಮ್ಮನೆರೋ, ನೀನು ಯೋಚನೆ ಮಾಡ್ತಿದ್ದು ಹಾಗಲ್ಲ. ಹುಡುಗಿಗಂತೂ ಖಂಡಿತ ಅಲ್ಲ. ನಾನು ಈ ಹಳ್ಳಿಯ ಸೌಂದರ್ಯವನ್ನು ನೋಡ್ಲಿಕ್ಕೋಸ್ಕರ ಹೋಗೋದು. ಹಳ್ಳಿಯ ಸೌಂದರ್ಯನ? ಈ ಹಳ್ಳಿಯಲ್ಲಿ ಅಂಥದ್ದೇನಿದೆ? ಪಾಳು ಬಿದ್ದಿರೋ ಥರ ಇದೆ, ಎಲ್ಲಿ ನೋಡಿದ್ರೂ ಸಗಣಿಯೇ ಇರುತ್ತೆ. ನಮ್ಮೂರು ಎಷ್ಟು ಸುಂದರವಾಗಿದೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ, ಹೇಳು. ಕಣ್ಮುಂದೇನೆ ದೊಡ್ಡ ಬೆಟ್ಟ ಇದೆ, ಅದರ ಹತ್ರ ಗದ್ದೆಗಳಿದೆ. ಬೆಳಿಗ್ಗೆ ನಿದ್ದೆಂದೆದ್ದು ಕಣ್ಣಿಗೆ ತಣ್ಣೀರು ಹಾಕ್ಕೊಂಡು ಅಂಗಳದಲ್ಲಿ ರಂಗೋಲಿ ಮಾಡ್ತಿರುವಂಥ ಹೆಂಗಸರು ಬೆಳಗ್ಗೆ ಎದ್ದು ಟ್ರ್ಯಾಕ್ಟರ್ನಲ್ಲಿ ತಮ್ಮ ಗದ್ದೆಗೆ ಹೋಗಿ ಗದ್ದೆಯಲ್ಲಿ ಪಕ್ಷಿಗಳ ಜೊತೆ ದಿನ ಕಳೆಯುವಂಥ ನಮ್ಮ ರೈತರು. ಇದೆಲ್ಲ ನಿಮಗೆ ನಾನು ಹೇಳಿದ್ರೂ ಅರ್ಥ ಆಗಲ್ಲ, ನೀನೇ ತಿಳ್ಕೊ. ಒಂದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಊರು ಸುತ್ತಿ ನೀನೇ ತಿಳ್ಕೊ. ನಾನು ಹೋಗ್ತಿದ್ದೀನಿ. ಎಲ್ಗೆ ಹೋಗ್ತಿದ್ಯಾ? ಮರ್ತೋಯ್ತಾ? ಬಸ್ಸಿಗೆ. ಕಾಲೇಜಿಗೆ ಸೀಟ್ ಬಂದಿದೆ ಅಲ್ಲ, ಅಲ್ಲಿಗೆ. ಸರಿ, ಆಲ್ ದ ಬೆಸ್ಟ್. ಸೂರ್ಯ ಅಲ್ಲಿಂದ ಮನೆಗೆ ಬಂದು ಬ್ಯಾಗ್ನಲ್ಲಿ ಬಟ್ಟೆ ತುಂಬಿಸ್ಕೊಂಡು, ಅಮ್ಮ ಹೊರಡ್ತೀನಿ. ಭದ್ರ, ಹಬ್ಬಕ್ಕೆ ಬಂದ್ಬಿಡು, ಹೀಗೇಳಿ ಮಗನಿಗೆ ವಿದಾಯ ಹೇಳ್ತಾಳೆ. ಸೂರ್ಯ ಬಸ್ಸಿಯಲ್ಲಿ ರೂಮ್ ತಗೊಂಡು ಅಲ್ಲೇ ಇದ್ದು ಓದ್ತಾ ಇಡ್ತಾನೆ. ಪ್ರತಿದಿನ ಕಾಲೇಜ್ಗೆ ಹೋಗಿ ಸಂಜೆ ಪಾರ್ಟ್ ಟೈಮ್ ಮಾಡಿ ಸಂಜೆ ಮನೆಗೆ ಬಂದು ಊಟ ಮಾಡಿ ನಂತರ ಮಲಗ್ತಾ ಇದ್ದ. ಹೀಗೆ ದಿನ ಕಳೀತಾ ಇರುತ್ತೆ. ಸೂರ್ಯನ ಕಾಲೇಜಿನಲ್ಲಿ ಕೀರ್ತಿ ಅನ್ನೋ ಹುಡುಗಿ ಇರ್ತಾಳೆ. ಕೀರ್ತಿ ಪೇಟೆಯಲ್ಲೇ ಹುಟ್ಟಿ ಬೆಳೆದವಳಾಗಿದ್ಲು. ಅವಳ ಸಂಸ್ಕೃತಿ ಉಡುಗೆ ತೊಡುಗೆ ಎಲ್ಲವೂ ಪೇಟೆಯ ಸಂಸ್ಕೃತಿ ಥರನೇ ಇತ್ತು. ಒಂದಿನ ಕೀರ್ತಿ ತನ್ನ ಸ್ನೇಹಿತೆ ಶ್ರುತಿಯ ಜೊತೆಗೆ ಸೇರಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಮಾತನಾಡ್ತಾ ಇಡ್ತಾಳೆ. ಕೀರ್ತಿ, ನಿನ್ ಡ್ರೆಸ್ ತುಂಬಾ ಚೆನ್ನಾಗಿದ್ಯೇ, ಎಲ್ಲಿ ತಗೊಂಡೆ? ಬಟ್ಟೆ ಶಾಪಲ್ಲಿ. ಬಟ್ಟೆನ ಬಟ್ಟೆ ಶಾಪಲ್ಲೇ ತಗೊಳ್ಳೋದು, ಮೀನ್ ಮಾರ್ಕೆಟ್ ಅಲ್ಲ. ಸುಮ್ನೆ ಜೋಕ್ ಮಾಡಿದೆ ಬಂಗಾರ. ಇಹಿಹಿಹಿ, ನಗು ಬಂತು. ನಾನು ನಗ್ತೀನಿ ಬಿಡು. ಹೌದು, ಅವನ್ ಯಾರೇ? ಕಾಲೇಜಲ್ಲೆಲ್ಲರೂ ನಮ್ಮನ್ ನೋಡ್ತಿದ್ರೆ ಅವನು ಭೂಮಿ ನೋಡ್ಕೊಂಡು ಹೋಗ್ತಿದ್ದಾನೆ. ಪಾಪ, ಕಣ್ ಕಾಣಿಸಲ್ವೇನೋನೇ. ನಡಿ, ಟೆಸ್ಟ್ ಮಾಡೋಣ. ಹೌದಾ? ಸರಿ ಬಾ, ಹೋಗೋಣ. ಲೇಟ್ ಯಾಕೆ? ಹೀಗೆ ಅವರಿಬ್ರು ಸೂರ್ಯನ ಹತ್ರ ಹೋಗ್ತಾರೆ. ಸೂರ್ಯ ಇವರಿಬ್ಬರನ್ನ ನೋಡಿ ನಿಂತು ಪಕ್ಕದಲ್ಲೇ ಹೋಗ್ತಾನೆ. ಇವರಿಬ್ರು ಇನ್ನೊಂದ್ಸಲ ಸೂರ್ಯನೇ ಎದುರು ಬರ್ತಾರೆ. ಸೂರ್ಯ ನಿಂತು ಹಾಗೇ ನೋಡ್ತಾ ಇದ್ದ. ನಾವ್ ಯಾರೋ ಗೊತ್ತಾ? ಯಾಕೆ, ನಿಂಗ್ ಗೊತ್ತಿಲ್ವಾ? ಇಲ್ ನೋಡೇ, ಸರ್ ಮಾತಾಡಬಲ್ಲರು. ಅದನ್ನು ಕಂಡು ನನಗೂ ಆಶ್ಚರ್ಯವಾಗಿದೆ. ಏನ್ ಬೇಕ್ ನಿಂಗೆ? ಈ ಕಾಲೇಜಲ್ಲಿ ಹುಡುಗರೆಲ್ಲರೂ ನಾವಿವಾಗ ಕಾಣಿಸ್ತೀವಾ ಅಂತ ನೋಡ್ತಾ ಇರ್ತಾರೆ. ಅದ್ರಲ್ಲಿ ನಾವೇ ನಿನ್ ಮುಂದೆ ಬಂದ್ರೆ ನೋಡದೆ ಹೋಗ್ತಿದ್ಯಾ? ಯಾಕ್ ನೋಡ್ಬೇಕು ನಿನ್ನ? ವಾಟ್ ಆರ್ ಯು ಟಾಕಿಂಗ್? ಯಾಕ್ ನೋಡ್ಬೇಕು ನಿಮ್ಮನ್ನಂತ ಕೇಳ್ತಾ ಇದ್ದೀನಿ ನಾನು.
ಅಂದವಾಗಿದ್ದೀವಲ್ವಾ? ಓಹೋ, ನಿಮ್ಗೆ ನೀವೇ ಹೇಳ್ಕೊಂಡ್ರೆ ಆಗ್ಬಿಡುತ್ತಾ? ನೋಡೋರ ಕಣ್ಣಿ ಕೂಡ ಸೌಂದರ್ಯವಾಗಿ ಕಾಣ್ಬೇಕಲ್ಲ. ಅಂದ್ರೆ ನಾವು ಸುಂದರವಾಗಿಲ್ವಾ? ಈ ರೀತಿ ಸ್ಕರ್ಟ್, ಪ್ಯಾಂಟ್, ಟೀ ಶರ್ಟ್, ಜೀನ್ಸ್ ಹಾಕೊಂಡು ಗೋಡೆಗೆ ಹಾಕೊಂಡ ಪೇಂಟ್ ಅನ್ನ ಮುಖಕ್ಕೆ ಹಾಕೊಂಡ್ರೆ ಸೌಂದರ್ಯ ಅಂತ ಹೇಳ್ತಾರೆ. ಇದನ್ನ ಸೌಂದರ್ಯ ಅಂದ್ರೆ ಕಣ್ಣಿನ ನೋಟ ಅಲ್ಲ, ಅದು ಮನಸ್ಸಿನ ನೋಟ. ಹೋಲ್ಡ್ ಆನ್, ಹೋಲ್ಡ್ ಆನ್, ಏನ್ ಮಾತಾಡ್ತಿದ್ಯ ಅಂತ ಅರ್ಥ ಆಗ್ತಿದ್ಯಾ? ನಾನೇನ್ ಹೇಳ್ತಿದ್ದೋ ಅಂದ್ರೆ ನಿಂಗೆ ಅರ್ಥ ಆಗ್ತಿಲ್ಲ, ಆದ್ರೆ ಒಂದ್ ವಿಷಯ ಹೇಳು, ನಿನ್ ಪ್ರಕಾರ ಸೌಂದರ್ಯ ಅಂದ್ರೆ ಏನ್ ಹೇಳು? ಎಲ್ಲರೂ ನೋಡೋ ಅಂದಾನೆ. ಕರೆಕ್ಟ್, ಹೀಗೆ ಹೇಳಿದ್ರೆ ಎಲ್ರು ನೋಡ್ತಾರೆ, ಆದ್ರೆ ಯಾರು ಸೌಂದರ್ಯವಾಗಿದ್ಯ ಅಂತ ಹೇಳಲ್ಲ. ಮದ್ವೆಗೋಸ್ಕರ ಹುಡುಗಿ ನೋಡ್ಲಿಕ್ಕೆ ಬರ್ಬೇಕಾದ್ರೆ ಹುಡುಗಿಯನ್ನ ಸೀರೆಯಲ್ಲಿ ಯಾಕೆ ಕೂತ್ಕೊಳಿಸ್ತಾರೆ ಗೊತ್ತಾ? ಈ ರೀತಿ ಸ್ಕರ್ಟ್ ಮತ್ತು ಟೀ ಶರ್ಟ್ ನಲ್ಲಿ ಯಾಕೆ ಕೂರಿಸಲ್ಲ? ಮತ್ತು ಮದ್ವೆ ಮಂಟಪದಲ್ಲೂ ಕೂಡ ಯಾಕೆ ಹೇಳು? ಹೀಗೆ ಹೇಳಿದ ತಕ್ಷಣ ಇಬ್ರು ಸುಮ್ಮನಾಗಿ ಒಬ್ರಿಗೊಬ್ರ ಮುಖ ನೋಡ್ತಾ ಇರ್ತಾರೆ. ಗೊತ್ತಿಲ್ಲ ತಾನೆ? ಹೋಗಿ ತಿಳ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ನಿಜವಾದ ಸೌಂದರ್ಯ ಏನು ಅಂತ. ಹೀಗೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಮಾರನೇ ದಿನ ಸೂರ್ಯ ಪ್ರತಿದಿನ ತರ ಕಾಲೇಜಿಗೆ ಬರ್ತಾನೆ. ಆದ್ರೆ ಕೀರ್ತಿ ಮತ್ತು ಶ್ರುತಿ ಲೆಹೆಂಗಾ ಹಾಕೊಂಡು ಬರ್ತಾರೆ. ಇದನ್ನ ನೋಡಿದ ಸೂರ್ಯನಿಗೆ ಶಾಕ್ ಆಗುತ್ತೆ. ಇದೇನು ಸಡನ್ ಆಗಿ ಚೇಂಜ್? ನೀನ್ ಹೇಳಿದ ವಿಷಯನ ನಮ್ಮ ಅಮ್ಮನ ಹೋಗಿ ಕೇಳ್ದೆ. ನೀನ್ ಹೇಳಿದ ತರನೇ ಅವರು ಹೇಳಿದ್ಲು. ಅಂದ ಅನ್ನೋದು ಕಣ್ಣಕ್ ಕಾಣಿಸೋದಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂದ್ಲು. ಅಂದ ಅಂದ್ರೆ ಮೈ ಕಾಣಿಸೋ ತರ ಡ್ರೆಸ್ ಹಾಕೋದಲ್ಲ, ಅಂದ ಅಂದ್ರೆ ನಮ್ಮನ್ ನೋಡಿ ನಾಲ್ಕ್ ಜನ ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿದ್ಲು. ಇನ್ನು ತುಂಬಾ ಹೇಳಿದ್ಲು. ಅವಳು ಹೇಳಿದ್ದು ರಾತ್ರಿ ಎಲ್ಲ ಯೋಚನೆ ಮಾಡಿ ತಲೆಗಚ್ಕೊಂಡು ಈಗ ನೋಡು ಹಿಂಗ್ ಬಂದಿದ್ದೀನಿ. ಒಳ್ಳೆ ಕೆಲಸನೇ ಮಾಡಿದ್ರಿ, ಆದ್ರೆ ಕೇವಲ ಹೀಗೆ ಲೆಹೆಂಗಾ ಹಾಕೋದ್ರಿಂದ ನೀವು ಸೌಂದರ್ಯ ಆಗಿ ಕಾಣಲ್ಲ ಅಂತ ಹೇಳಿದ್ದಲ್ಲ ನಾನು. ಸೌಂದರ್ಯ ಅನ್ನೋದು ಕಣ್ಣಿಗೆ ಕಾಣೋದಲ್ಲ, ಅದು ಮನಸ್ಸಿಗೆ ಕಾಣ್ಬೇಕು. ನಮ್ಮ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಂಡು ಯಾವತ್ತು ನಗಿಸ್ತಾ ಎಲ್ಲರನ್ನ ನಗಿಸ್ತಾ ಎಲ್ರು ನಮ್ಮವ್ರಂತ ಯೋಚನೆ ಮಾಡ್ತಾ ಸೋಲು ಗೆಲುವು ಎಲ್ಲವನ್ನ ಒಂದೇ ಅಂತ ಅಂದ್ಕೊಂಡು ಹೀಗೆ ಹೇಳ್ತಿದ್ದ ಆವಾಗ ಕೀರ್ತಿ. ಹಾ ಆಯ್ತಾಯ್ತು, ನಿಲ್ಸು ನಿಲ್ಸು ಸಾಕು. ತೆಲುಗು ಅಲ್ಲಿ ಅದ್ಯಾವ್ದೋ ಸಿನಿಮಾ ಇದೆ ಅಂತಲ್ವಾ, ಸೀತಮ್ಮ ವಾಕಿಟ್ಲೋ ಸಿನಿಮಲ್ಲೇ ಚೆಟ್ಟು, ಇದ್ರಲ್ಲಿರೋ ಸೀತಾ ತರ ಇರ್ಬೇಕಾ? ಹೀಗ ಹೇಳಿದ ತಕ್ಷಣ ಸೂರ್ಯ ಸ್ವಲ್ಪ ಮುಗುಳ್ನಗ್ತಾ ಬನ್ನಿ ಕ್ಲಾಸಿಗೆ ಟೈಮ್ ಆಯ್ತು. ಹೀಗೇಳಿ ಮೂರು ಜನ ಅಲ್ಲಿಂದ ಹೊರಟ್ಬಿಡ್ತಾರೆ. ಮೈರ ಮೂಗಿಂದ ರಕ್ತ ಬಂದಿದ್ ನೋಡಿ ಹೆನ್ರಿ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ಸ್ ಅವಳನ್ನ ಪರೀಕ್ಷೆ ಮಾಡಿ ಅವಳಿಗೆ ನಾಸ್ಟ್ರಲ್ ಟ್ಯೂಮರ್ ಇದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಡಾಕ್ಟರ್ ಹೆನ್ರಿ ಹತ್ರ, ನೋಡು ಹೆನ್ರಿ, ನಿನ್ ತಂಗಿಗೆ ನಾಸ್ಟ್ರಲ್ ಟ್ಯೂಮರ್ ಇದೆ, ಆದ್ರೆ ಭಯಪಡೋ ವಿಷಯ ಏನಿಲ್ಲ, ಯಾಕಂದ್ರೆ ಫಸ್ಟ್ ಸ್ಟೇಜ್, ಈಗಲೇ ಟ್ರೀಟ್ಮೆಂಟ್ ಮಾಡಿದ್ರೆ ಪೂರ್ತಿಯಾಗಿ ಅದನ್ನ ತೊಲಗಿಸ್ಬೋದು, ಆದ್ರೆ ಅದಕ್ಕೆ 10 ಲಕ್ಷ ಖರ್ಚಾಗುತ್ತೆ ಹಂಗಂತ ಹೇಳ್ತಾರೆ. ಅದನ್ ಕೇಳಿದ ಹೆನ್ರಿಗೆ ಏನ್ ಮಾಡ್ಬೇಕು ಅರ್ಥ ಆಗಿಲ್ಲ. ಹಾಸ್ಪಿಟಲ್ ಇಂದ ಆಚೆ ಬರ್ತಾನೆ. ಯಾರನ್ನಾದ್ರೂ ಸಾಲ ಕೇಳನ ಅಂದ್ರೆ ಅವನು ಗೊತ್ತಿರೋರಲ್ಲಿ ಶ್ರೀಮಂತರು ಯಾರು ಇಲ್ಲ. ಹಂಗೆ ಏನ್ ಮಾಡ್ಬೇಕು ಅರ್ಥ ಆಗದೆ ಅಳ್ತಾ ರೋಡ್ ಮೇಲೆ ಕುತ್ಕೋತಾನೆ. ಅಳ್ತಾ ಆಕಾಶದ ಕಡೆ ನೋಡ್ತಾ, ಅಮ್ಮ ಅಪ್ಪ ನೀವು ಹೋಗ್ತಾ ಹೋಗ್ತಾ ಮೈರ ಬಾಧ್ಯತೆ ನನಗ್ ಕೊಟ್ರಿ, ಆದ್ರೆ ನನ್ ಕೈಯಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ಲ. ನಂತರ ಬಡ ಅಣ್ಣನ್ಗೆ ತಂಗಿಯಾಗುಟ್ಟಿದ್ದಕ್ಕೆ ಹಾಸ್ಪಿಟ್ಲಲ್ಲಿ ಕಷ್ಟ ಪಡ್ತಿದ್ದಾಳೆ, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಹಂಗಂತ ಅಳ್ತಿರ್ತಾನೆ. ಅದೇ ಸಮಯಕ್ಕೆ ಅವನ ಹತ್ರ ಒಂದ್ ಪಾಂಪ್ಲೆಟ್ ಪೇಪರ್ ಹಾರ್ಕೊಂಡ್ ಬರುತ್ತೆ. ಆ ಪಾಂಪ್ಲೆಟ್ ಅಲ್ಲಿ 500 ಮೀಟರ್ ರನ್ನಿಂಗ್ ರೇಸ್ ಬಗ್ಗೆ ಇದೆ. ಆ ಪೋಟಿಯಲ್ಲಿ ಗೆದ್ದವ್ರಿಗೆ 10 ಲಕ್ಷ ಪ್ರೈಸ್ ಮನಿ. ಅದನ್ನ ನೋಡಿದ ಹೆನ್ರಿಗೆ ಮತ್ತೆ ಅವ್ರ ತಂಗಿನ ಕಾಪಾಡ್ಕೋಬಹುದು ಅನ್ನೋ ಧೈರ್ಯ ಬರುತ್ತೆ. ಆಕಾಶದ ಕಡೆ ನೋಡ್ತಾ, ನನ್ ತಂಗಿನ ಬದ್ಸ್ಕೊಳ್ಳಕ್ಕೆ ಇನ್ನೊಂದ್ ಚಾನ್ಸ್ ಕೊಟ್ರ ಡ್ಯಾಡ್, ಇಷ್ಟು ದಿನ ಅವಳ ಆನಂದಕ್ಕೋಸ್ಕರ ಓಡ್ತಿದ್ದೆ, ಈಗ ಅವಳನ್ನ ಉಳ್ಸ್ಕೊಳಕ್ಕೋಸ್ಕರ ಓಡ್ತೀನಿ ಹಂಗಂತ ಮನ್ಸಲ್ ಅನ್ಕೊಂಡು ತಕ್ಷಣ ಆ ರೇಸ್ಗೆ ಅವನ ಹೆಸರನ್ನ ನಮೋದಿ ಮಾಡ್ಕೊಳ್ಳೋದಕ್ಕಾಗಿ ಹೋಗ್ತಾನೆ. ಅಲ್ಲಿ ಒಬ್ಬ ವಾಚ್ಮನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲಾರ ಹೆಸರು ಬರ್ಕೋತಾ ಇರ್ತಾರೆ. ಆಗ ಹೆನ್ರಿ ಅವ್ರ ಹತ್ರ ಹೋಗಿ, ಸರ್ ನಾನು ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಪ್ಲೀಸ್ ನನ್ನ ಹೆಸರು ಬರ್ಕೊಳ್ಳಿ ಸರ್ ಹಂಗಂತ ಕೇಳ್ತಾನೆ. ಅದಕ್ಕೆ ಆ ವಾಚ್ಮನ್, ಬರ್ಕೋತೀನಿ, ಆದ್ರೆ ನಿನ್ನ ಹತ್ರ ಸ್ಪೋರ್ಟ್ ಶೂ ಇದೆಯಾ? ಇಲ್ಲ ಸರ್. ಇಲ್ಲ ಅಂದ್ರೆ ಹೆಂಗಪ್ಪ ಸ್ಪೋರ್ಟ್ ಶೂ? ಈಗ ನೀವು ನೋಡಿದಂತ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಇಂತಹ ಅದ್ಭುತ ವಿಡಿಯೋಗಳಿಗೋಸ್ಕರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬರ್ಲಿಕ್ಕೋಸ್ಕರ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ.